ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಲತಾ ಸ್ಕಾರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ಹೇಗಿದ್ದೀರಾ ಎಲ್ಲ ಓಕೆನಾ ನಾನು ಹೇಗಿದ್ದೀನಿ ಅಂತ ಕೇಳಿದ್ರಾ ಓಕೆ ಓಕೆ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಸುಧಾರಿಸ್ಕೊಂಡಿದ್ದೀನಿ ಮೊನ್ನೆ ಬೆಂಗಳೂರಿಗೆ ಬಂದು ಹುಷಾರಿಲ್ಲ ಅಂತ ಬಂದಿದ್ದನಾ ಮೆಡಿಸನ್ಸ್ ಎಲ್ಲ ತೊಗೊಂಡು ಆರಾಮಾಗಿ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಆಗ್ತಾ ಇದ್ದೀನಿ ಕವರ್ ಆಗ್ತಾ ಇದ್ದೀನಿ ಹಾಗೆ ಈಗ ಸ್ವಲ್ಪ ಸ್ವಲ್ಪ ಹುಷಾರಾಗ್ತಾ ಆಗ್ತಾ ಒಂದು ಸಸ್ಯದ ಬಗ್ಗೆ ಹಾಕೋಣ ಮೆಡಿಸನ್ ಸಸ್ಯದಿಂದ ಏನೇನು ಉಪಯೋಗಗಳು ಅಂತ ಹೇಳಿ ಹಾಕೋಣ ಅಂತ ಕೂತ್ಕೊಂಡಿದ್ದೀನಿ ನೋಡಿ ಇದು ನೋಡ್ತಾ ಇದ್ದೀರಲ್ಲ ನೀವೆಲ್ಲ ಇದು ಎಕ್ಕದ ಸಸ್ಯ ಗೊತ್ತಲ್ವಾ ಎಕ್ಕ ಅಂದ್ರೆ ಎಲ್ಲರಿಗೂ ಗೊತ್ತೇ ಇದೆ ವಿಶೇಷವಾಗಿ ಎಲ್ಲರಿಗೂ ಪರಿಚಯ ಇರೋಂತ ಔಷಧಿಯ ಸಸ್ಯ ಎಕ್ಕ ದೇವ್ರ ಪೂಜೆಗೆ ಬಳಸೋಂತ ಒಂಬತ್ತು ಬಗೆ ಪುಷ್ಪಗಳಲ್ಲಿ ಎಕ್ಕದ ಹೋಗಿಕೆ ವಿಶಿಷ್ಟ ಸ್ಥಾನ ಇದೆ ಗೊತ್ತಿದೆಯಲ್ಲ ನವಗ್ರಹ ಸಸ್ಯಗಳಲ್ಲಿ ಒಂದಾದ ಎಕ್ಕದ ಎಕ್ಕದ ಗಿಡ ಸೂರ್ಯನಿಗೆ ಸಮಾನ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದ ಇದೊಂದು ಇದನ್ನ ಇದನ್ನ ರಕ್ತಸಪ್ತಮಿ ದಿನ ಈ ಎಲೆನ ತಲೆ ಭುಜಗಳ ಮೇಲೆ ಇಟ್ಕೊಂಡು ಸ್ನಾನ ಮಾಡೋ ಸಂಪ್ರದಾಯ ಈಗಲೂ ಬಂದಿದೆ ಸ್ನೇಹಿತರೆ ಆಮೇಲೆ ಮದುವೆ ಆಗದಿರೋಂತ ಹೆಣ್ಮಕ್ಳು ಉತ್ತಮ ಗಂಡ ಸಿಗಲಿ ಉತ್ತಮ ವರ ಸಿಗ್ಲಿ ಅಂತ ಹೇಳಬಿಟ್ಟು ಎಕ್ಕದ ಗಿಡಕ್ಕೆ ಪೂಜೆ ಮಾಡೋದು ಕೂಡ ಸಂಪ್ರದಾಯಲ್ಲಿ ಬಂದಿದೆ ಆಮೇಲೆ ಈ ಎಕ್ಕದ ಗಿಡ ಬೇರೆ ಸಮೇತ ಕಿತ್ತು ಹಾಕಬಾರದು ಕಿತ್ತು ಹಾಕಿದ್ರೆ ಅವ್ರ ಮನೆಗೆ ಶ್ರೇಯಸ್ಸಲ್ಲ ಅಲ್ಲ ಅಂತ ಕೂಡ ಸಂಪ್ರದಾಯಲ್ಲಿ ಬಂದಿದೆ ನಂಬಿಕೆ ಈಗಲೂ ಹಳ್ಳಿ ಹಳ್ಳಿ ಜನಗಳಲ್ಲಿ ಕೆಲವು ಕಡೆ ಇದೆ ಔಷಧ ದೃಷ್ಟಿಯಿಂದ ಎಕ್ಕದ ಗಿಡ ಅತ್ಯಂತ ಮಹತ್ವವಾದ ಪಾತ್ರ ಇದು ಈ ಎಕ್ಕದ ಗಿಡ ಆಮೇಲೆ ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಬಾಯಿಂಟ್ ಸ್ಪಾಲೋವರ್ಟ್ ಅಂತಾರೆ ಆಮೇಲೆ ಸಂಸ್ಕೃತದಲ್ಲಿ ಆದಿತ್ಯ ಆಸ್ಫೋಟಕ ಬಾನು ಶುಕಪಾಲ ಮತ್ತು ಗುಣರೂಪಕ ಮೊದಲಾದ ಹೆಸರುಗಳಿಂದ ಕರೀತಾರೆ ಎಕ್ಕದ ಗಿಡದಲ್ಲಿ ಸ್ನೇಹಿತರೆ ಮೂರು ಪ್ರಭೇದ ಇದೆ ಅಂದ್ರೆ ಮೂರು ಬಿಳಿ ನೇರಳೆ ಮತ್ತು ಕೆಂಪು ಬಿಳಿ ಎಕ್ಕದ ಸಸ್ಯ ಆಮೇಲೆ ಹೆಸರು ಕ್ಲಾರೋಟ್ರೋ ಪ್ರಾಸರ ಎಂದು ಕರೀಲ ಕರೀತಾರೆ ಆಮೇಲೆ ಇದೊಂದು ಈ ಸಸ್ಯ ಮಾತ್ರ ಎಷ್ಟೇ ಯಾವುದೇ ಪ್ರಭೇದ ಇದ್ರೂ ಇದಕ್ಕೆ ಬಿಳಿ ಎಕ್ಕ ಮಾತ್ರ ಪ್ರಸಿದ್ಧವಾಗಿದೆ ಬಿಳಿ ಎಕ್ಕ ಮಾತ್ರ ಇದಕ್ಕೆ ಔಷಧಿಗೆ ಬರುವಂತದ್ದು ಔಷಧಿಗೆ ಯಾವ್ದು ಬೇಕ ಶ್ರೇಷ್ಠವಾದ್ದು ಅಂದ್ರೆ ಔಷಧಿಗೆ ಬಿಳಿ ಎಕ್ಕ ಮಾತ್ರ ಇದು ಆರರಿಂದ ಅಡಿ ಬಿಳೀತದೆ ಆಮೇಲೆ ಇದು ಔಷಧಿ ಸ ಔಷಧಿಗಳಿಗೆ ಏನೇನು ಔಷಧಿಗಳಿಗೆ ಬರುತ್ತೆ ಅಂದ್ರೆ ಇದು ಬಲಿತ ಎಲೆ ತಗೋಬೇಕು ಇದರಲ್ಲಿ ನೋಡಿ ಬಲಿತ ಎಲೆ ಅಂದ್ರೆ ಇದು ಇಲ್ಲಿ ಇದ್ರ ಹೂಗಳು ಕೂಡ ಬರ್ತವೆ ಈಗ ಸೀಸನ್ ಅಲ್ಲ ಸ್ನೇಹಿತರೆ ಹಾಗಾಗಿ ನೋಡಿ ಎಲ್ಲ ಸಣ್ಣ ಸಣ್ಣಕ್ ಇನ್ನು ನಮ್ದೇ ಗಿಡದ ನಾನು ಬಂದೆ ಆಮೇಲೆ ಇನ್ನು ಹೂವು ಇಲ್ಲ ಇದೆ ನೋಡಿ ಇದು ಈ ಬಲಿತ ಎಲೆ ತೊಗೊಂಡು ಬಂದರೆ ಈ ಎಲೆಗೆ ಆ ಯಾವುದೇ ಎಣ್ಣೆ ಆಗಲಿ ಆಗೋಕ್ಕಿಂತ ಯಾವುದೇ ಎಣ್ಣೆ ಹಚ್ಬೋದು ಸಪೋಸ್ ಇಲ್ಲ ಅಂದ್ರೆ ಆದ್ರೆ ಮುಖ್ಯವಾಗಿ ಇದನ್ನ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಹರಳೆಣ್ಣೆ ಹಚ್ಚಬೇಕು ಸ್ನೇಹಿತರೆ ಹರಳೆಣ್ಣೆ ಹಚ್ಚಿ ಹೆಂಚಿನ ಮೇಲೆ ಇಟ್ಟು ಬಿಸಿ ಮಾಡಿ ಊತ ಅಥವಾ ನೋವಿರೋ ಜಾಗ ಏನೋ ಗೆಡ್ಡೆ ಇರುತ್ತೆ ಊತ ಇರೋ ಅಂಥದ್ದಾದ್ರೆ ಅದನ್ನ ಹೀಗೆ ಕೌಚಿ ಬಿಸಿ ಮಾಡಿ ಇದನ್ನ ಬಿಸಿ ಮಾಡಿ ಎಣ್ಣೆ ಹಚ್ಚಿ ಬಿಸಿ ಮಾಡಿ ಹೀಗೆ ಕೌಚಿ ಹೊತ್ತೋದ್ರಿಂದ ಅದು ವಾಸಿ ಆಗುತ್ತೆ ಸ್ನೇಹಿತರೆ ಆಮೇಲೆ ಇದು ಒಂದು ರೆಮಿಡಿ ಆಯಿತಾ ಇನ್ನೊಂದು ಮನೆ ಬದ್ದ ಹೇಳ್ತೀನಿ ಇದು ಹಣ್ಣಾಗಿರ್ಬೇಕು ಎಲೆ ಇದು ಹಣ್ಣಾಗಿರ್ಬೇಕಂದ್ರೆ ಹಳದಿ ಕಲರ್ ಆಗುತ್ತೆ ಹಣ್ಣಾಗೋದು ಅಂದ್ರೆ ಆ ಹಳದಿ ಎಲೆನ ತಂದು ಎಲೆಗಳನ್ನ ತಂದು ಅದನ್ನ ಅರಿಶಿನ ಅರಿಶಿನ ಪುಡಿ ಹಾಕಿ ಬೆರೆಸಿ ಆಮೇಲೆ ಗೋಮೂತ್ರದಲ್ಲಿ ನೈವಾಗಿ ಗೋಮೂತ್ರ ಹಾಕಿ ನೈವಾಗಿ ಚೆನ್ನಾಗಿ ಅರ್ದ್ ಬಿಟ್ಟು ಆ ಜಾಗಕ್ಕೆ ನೀವೆಲ್ಲೆಲ್ಲಿ ಬಿಳಿ ಒಂದು ತೊನ್ನಾಗಿರುತ್ತದೆ ತೊನ್ನು ಅಂತ ಹೇಳ್ತಲ್ಲ ಬಿಳಿ ಪ್ಯಾಚಸ್ ಇರುತ್ತಲ್ಲ ಆ ವೈಟ್ ಪ್ಯಾಚಸ್ಸಿಗೆಲ್ಲ ಆ ಗೋಮೂತ್ರದಲ್ಲಿ ಅರಿಶಿನ ಪುಡಿ ಹಾಕಿ ಗೋಮೂತ್ರದಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಅದಕ್ಕೆ ಹಚ್ತಾ ಬಂದರೆ ಸ್ನೇಹಿತರೆ ಮೂರು ತಿಂಗಳಲ್ಲಿ ವಾಸಿ ಆಗುತ್ತೆ ಅಂತ ಉಲ್ಲೇಖ ಇದೆ ಆಯುರ್ವೇದದಲ್ಲಿ ಈ ತನ್ನು ನಿವಾರಣೆ ಕೂಡ ಇದು ಶ್ರೇಷ್ಠವಾದ ಎಲೆ ತನ್ನ ನಿವಾರಣೆ ಕೂಡ ಆಗುತ್ತೆ ಆಮೇಲೆ ಅಸ್ತಮಾ ನಿವಾರಣೆಗಂತೂ ಅದು ನಾನು ಹೂಗಳಿಲ್ಲ ಇಲ್ಲ ಅಂದ್ರೆ ಮೆಡಿಸನ್ ಮಾಡಿ ತೋರಿಸ್ತಿದ್ದೆ ಸ್ನೇಹಿತರೆ ಹೂಗಳು ಸಿಕ್ಕಿದ್ರೆ ನಾನು ಮೆಡಿಸನ್ನೇ ಮಾಡಿ ಹಾಕ್ತೀನಿ ಅದು ಅಸ್ತಮಾಗೆ ಅಸ್ತಮಾಗೆ ತುಂಬ ಇದು ತುಂಬ ಎಲೆಗಳ ಹೂಗಳು ಬೇಕು ಆ ಹೂಗಳು ಸಿಕ್ಕಿದಾಗ ನಾನು ಅಸ್ತಮಾಗಿ ಅದು ಮೆಡಿಸನ್ ಮಾಡಿ ಹಾಕ್ತೀನಿ ಆಮೇಲೆ ಎಕ್ಕ ಎಕ್ಕದ ಎಲೆ ನುಗ್ಗೆ ಎಲೆ ಈಕ್ವಲ್ ಆಗಿ ತಗೊಂಡ್ಬಿಟ್ಟು ಅದನ್ನ ಅರ್ಧ ಮೂಲ ವ್ಯಾಧಿಗೆ ಉಪಯೋಗಿಸ್ಬೋದು ಅದನ್ನ ಆಸನಕ್ಕೆ ಹಚ್ಚಿದರೆ ಮೂಲ ವ್ಯಾಧಿ ಕೂಡ ಹೋಗುತ್ತೆ ಆಮೇಲೆ ಅದನ್ನ ನೀವು ಅಕಸ್ಮಾತ್ ಏನಾದ್ರು ಎಲೆಗಳು ಹೂಗಳೇನಾದ್ರು ಸಿಕ್ಕಿದ್ರೆ ಹೂಗಳು ತಂದು ನೆರಳಲ್ಲಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಬೆಳಿಗ್ಗೆ ಬೆಳಿಗ್ಗೆ ಹಾಳು ಅಂದರೆ ಖಾಲಿ ಹೊಟ್ಟೆ ಒಳಗಡೆ ತಗೊಳ್ಬೇಕಾಗುತ್ತೆ ಅದನ್ನ ಪ್ರಮಾಣ ಪ್ರಮಾಣಾದಿಯಾಗಿ ನಾನು ಹೂಗಳು ಸಿಕ್ಕಿದಾಗ ನಾನು ಅದೊಂದು ಮೆಡಿಸನ್ ಹಾಕಿ ತೋರಿಸ್ತೀನಿ ಸ್ನೇಹಿತರೆ ಆಮೇಲೆ ಕಿವಿ ಏನಾದ್ರು ಸೋರ್ತಾ ಇದೆ ಅಂತ ಇಟ್ಕೊಳ್ಳಿ ಈ ಶೀತಕ್ಕೆ ಕೆಲವರು ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗ್ಲಿ ಕಿವಿ ಸೋರೋದು ಈಗಲೂ ಇದೆ ಸ್ನೇಹಿತರೆ ಅದೆಲ್ಲ ಕೆಲವೊಂದೆಲ್ಲ ಹಳೆ ಕಾಯಿಲೆಗಳು ಹೋಗಿದೆ ಅಂತ ಅಂದ್ಕೊಳ್ತೀವಿ ಕೆಲವೊಂದೆಲ್ಲ ಇದ್ದೇ ಇರುತ್ತೆ ಅದು ಅಯ್ಯೋ ಇದು ಹೋಗಿದೆ ಇದು ಹೋಗಿದೆ ಇದು ಈಗ ಇಲ್ಲ ಮೊದ್ಲಿತ್ತು ಅಂತೀವಿ ಇಲ್ಲ ಇರುತ್ತೆ ಬಲಿತಾ ಒಂದು ಇದೇ ಪ್ರಮಾಣ ಅಲ್ಲಿ ಬಲೀತ ಎಲೆ ತಗೊಂಡ್ಬಿಟ್ಟು ಮೇಲೆ ಹಾಕಿ ಬಿಸಿ ಮಾಡಿ ಆಮೇಲೆ ಬಿಸಿ ಮಾಡಿದ್ರೆ ಈಗ ಮ್ಯಾಶ್ ಮಾಡಿದ್ರೆ ಎರಡು ಕೈಯಲ್ಲಿ ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ರಸ ಬರುತ್ತೆ ಆ ರಸನ ನಾಲ್ಕೈದು ಹನಿನ ಕಿವಿಗೆ ಹಾಕ್ತಾ ಬಂದ್ರೆ ಆ ಕಿವಿ ಸೋರೋದು ಕಿವಿ ನೋವಾಗೋದು ಕಡಿಮೆ ಆಗುತ್ತೆ ಸ್ನೇಹಿತರೆ ಅದು ಅಂದ್ರೆ ಚೆನ್ನಾಗಿ ಕೆಂಡದಲ್ಲಿ ಹಾಕಿ ಸುಡಬೇಕು ಸುಟ್ಟು ಎರಡು ಕೈಯಲ್ಲಿ ಹಾಕಿ ಮ್ಯಾಶ್ ಮಾಡಿದ್ರೆ ಈ ತರ ಸಿಕ್ಕಿದ್ರೆ ಇದು ಮಾಡಿದ್ರೆ ತಿಕ್ಕಿದ್ರೆ ಅದು ರಸ ಬರುತ್ತೆ ಆ ರಸನ ಎರಡ್ ಕೈ ತೊಟ್ಟು ಕಿವಿಗೆ ಹಾಕಬೇಕು ಸ್ನೇಹಿತರೆ ಕಿವಿಗೆ ಹಾಕಿದ್ರೆ ಅದನ್ನ ಕಡಿಮೆ ಆಗುತ್ತೆ ಆಮೇಲೆ ಇದು ಜ್ವರ ಬರುತ್ತಲ್ಲ ಜ್ವರ ಬರುತ್ತೆ ಮಲೇರಿಯಾ ಜ್ವರ ಆಮೇಲೆ ಇಷ್ಟೇ ಲಿಮಿಟ್ ಅಲ್ಲ ಟೈಫೈಡ್ ಜ್ವರ ಅಂತ ಬರುತ್ತೆ ಆವಾಗ ಇದು ಬಲಿತ ಬೇರು ಇದರಲ್ಲಿ ಇದ್ರದ್ದು ಬೇರಿರುತ್ತೆ ಆ ಬೇರು ತೋರಿಸ್ಬೇಕಾಗುತ್ತೆ ಅದನ್ನ ತಗೊಂಬಂದು ಸೊಂಟಕ್ಕೆ ಕಟ್ತಾರೆ ಸ್ನೇಹಿತರೆ ಅದೆಲ್ಲ ಗೊತ್ತಿಲ್ಲ ಅದು ಸೊಂಟಕ್ಕೆ ಕಟ್ಟಿ ಹಾಗೆ ಬಿಡ್ತಾರೆ ಬಿಸಿ ಮಾಡಿ ಅವಾಗ ಕಡಿಮೆ ಆಗುತ್ತೆ ಅಂತ ಇದು ಎಷ್ಟೇ ಆಗಲಿ ಏನೇ ಔಷಧಿಗಳಿಗೆ ಬಳಸಿದ್ರು ಇದು ಮೈ ಕೈ ಕಣ್ಣು ಉರಿ ಇರೋ ಅಂಥವ್ರು ಮಾತ್ರ ಇದನ್ನ ಬಳಸಬಾರ್ದು ಒಂದು ಎಕ್ಕದ ಗಿಡನ ಮೈ ಕೈ ಅಥವಾ ಉರಿ ಇರೋ ಕಣ್ಣು ಉರಿ ಇರೋ ಅಂಥವ್ರು ಮಾತ್ರ ಈ ಎಕ್ಕದ ಗಿಡನ ಬಳಸಬಾರ್ದು ಎಚ್ಚರಿಕೆ ಇದು ಅಂದ್ರೆ ಎಲ್ಲ ಬಳಸ್ತೀವಿ ಎಕ್ಕದ ಗಿಡದಲ್ಲಿ ಔಷಧಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ಎಕ್ಕದ ಗಿಡ ತಂದು ಇದ್ರದಸೆ ರಸ ಇದೆಲ್ಲ ಸ್ನೇಹಿತರೆ ನೋಡಿ ಇದು ಈ ತರ ಮುರಿದವಾಗ ನೋಡಿ ನೋಡಿ ಈ ತರ ಮುರಿದವಾಗ ಹಾಲು ಬರುತ್ತೆ ನೋಡಿ ಎಲೆ ಮುರಿದವಾಗ ಹಾಲು ಬರುತ್ತೆ ಇದು ಯಾವುದೇ ವಿಚಾರಕ್ಕೂ ಯಾವುದೇ ಕಾರಣಕ್ಕೂ ಕಣ್ಣಿಗೆ ತಾಗಬಾರ್ದು ಇದನ್ನ ಹುಷಾರಾಗಿರಬೇಕು ಕಣ್ಣಿಗೆ ಮೈ ಕೈ ಉರಿ ಕಣ್ಣು ಉರಿ ಇರೋಂಥವ್ರು ಇದನ್ನ ಯಾವುದೇ ಭಾಗ ಇದು ಮತ್ತೆ ಔಷಧಿಗಳಿಗೆ ಬಳಸಬೇಕು ಅಂದ್ರೆ ಈ ಎಲೆ ಈ ಗಿಡ ಏನಿದೆ ಚೆನ್ನಾಗಿ ಬಲ್ತಿರ್ಬೇಕು ಬಲ್ತಂತದ ತಗೊಂಬರ್ಬೇಕು ಎಳೆಯೋದು ಯಾವ ನೋಡಿ ಈ ತರ ಇದು ಎಳೆದಿದೆಯಲ್ಲ ಇದು ಯಾವುದೇ ಕೆಲಸಕ್ಕೆ ಬರಲ್ಲ ಈ ತರ ಬಲ್ತಿರೋಂತ ಎಲೆ ಮಾತ್ರ ಕೆಲ್ಸಕ್ಕೆ ಬರುತ್ತೆ ಸ್ನೇಹಿತರೆ ಹಾಗಾಗಿ ಕೆಲವೊಂದು ಎಚ್ಚರಿಕೆಯಲ್ಲಿ ಇಟ್ಕೊಂಡು ಈ ಎಕ್ಕದ ಗಿಡನ ಸಾಕಷ್ಟು ಉಪಯೋಗಿಸಬಹುದು ದೇವ್ರ ಗಿಡನು ಹೌದು ಅಥವಾ ನಮಗೆ ಮೆಡಿಸನ್ ಗಿಡನೂ ಹೌದು ಇದು ಮನೆ ಮದ್ದಿಗೂ ಆಗುವಂತ ಗಿಡ ಇದನ್ನ ಹುಷಾರಾಗಿ ಬಳಸ್ಬೋದು ಸಾಕಷ್ಟು ಇದೆ ಇದನ್ನ ಹೂಗಳ ಇದು ಸೀಸನ್ ಇಲ್ಲ ಈಗ ಹೂಗಳಾದ್ರೆ ನೋಡಿ ಈ ತರ ಹೂಗಳಾಗ್ತವೆ ನೋಡಿ ಇಲ್ಲಿ ಇನ್ನೂ ಮೊಗ್ಗಿದೆ ನೋಡಿ ನೋಡಿ ಇದು ಈ ತರ ಇದು ಈ ತರ ಇದೆ ತುಂಬಾ ಹೂಗಳು ಬಿಡ್ತವೆ ಇದು ಬಿಳಿ ಎಕ್ಕ ಆ ಬಿಳಿ ಎಕ್ಕದ ಎಲೆ ತಂದ್ರೆ ಆ ಎಲೆನ ತಂದು ಕಾಯಿಸಿ ಆಮೇಲೆ ಇದು ಮಂಡಿ ನೋವು ಮಂಡಿ ನೋವಿರೋ ಅಂಥವ್ರು ಕೂಡ ಇದನ್ನು ಉಪಯೋಗಿಸ್ಬೋದು ಸ್ನೇಹಿತರೆ ಮಂಡಿ ನೋವಿದ್ರೆ ಇದನ್ನು ಬಿಸಿ ಮಾಡಿ ಹರಳೆಣೆ ಹಾಕಿ ಬಿಸಿ ಮಾಡಿ ಮಂಡಿಗೆ ಕೌಚಿ ಈ ತರ ಬಿ ಶಾಖ ಕೊಡೋದ್ರಿಂದ ಸುಮಾರಷ್ಟು ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇಂಥವೆಲ್ಲ ಸಣ್ಣ ಪುಟ್ಟದ ಇದ್ರೆ ಈ ತರ ಹತ್ತಿರದಲ್ಲಿ ಈ ತರ ಎಕ್ಕದ ಎಲೆಗಳಿತ್ತು ಅಂದರೆ ಉಪಯೋಗಿಸ್ಕೊಳ್ಳಿ ಸಣ್ಣ ಪುಟ್ಟದ್ದು ಮನೆಮದ್ದಾಗಿ ಪ್ರಯೋಜನ ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಧನ್ಯವಾದಗಳು